ವಾರ್ನಲ್ಲಿ ಭಾಗವಹಿಸಿದ ಬೃಹತ್ ಟ್ಯಾಂಕರ್, ಮತ್ತೊಂದೆಡೆ ಮಿಗ್ ಯುದ್ಧ ವಿಮಾನ, ಇನ್ನೊಂದೆಡೆ ಹಲವು ಬಗೆಯ ಮಿಲಿಟರಿ ಗನ್ಗಳು. ಈ ರೋಮಾಂಚನಕಾರಿ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಮಂಚಿನ ನಗರಿ ಮಡಿಕೇರಿಯಲ್ಲಿರುವ ವಾರ್ ಮ್ಯೂಸಿಯಂ. ವೀರ ಯೋಧ ಜನರಲ್ ತಿಮ್ಮಯ್ಯ ಅವರು ಹುಟ್ಟಿ ಬೆಳೆದ ಸನ್ನಿಸೈಡ್ ಮನೆ ಇದೀಗ ವಾರ್ ಮ್ಯೂಸಿಯಂ ಆಗಿ ಮಾರ್ಪಾಡಾಗಿದ್ದು ಯೋಧರ ನಾಡು ಕೊಡಗು ಜಿಲ್ಲೆಗೆ ಮತ್ತೊಂದು ಗರಿ ಮೂಡಿದಂತಾಗಿದೆ. ಎಸ್, ಇದು ಕೊಡಗು ಜಿಲ್ಲೆಯ ಜನತೆಯ ಹಾಗೂ ಹಿರಿಯ ಸೇನಾಧಿಕಾರಿಗಳ 15 ವರ್ಷದ ಕನಸಿನ ಕೂಸು. 2006ರಲ್ಲಿ ಮಡಿಕೇರಿಯಲ್ಲಿ ಜನರಲ್ ತಿಮ್ಮಯ್ಯ ಅವರ 100ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಆಗಮಿಸಿದ್ರು. ಅಂದು ರಾಜ್ಯ ಸರ್ಕಾರ ತಿಮ್ಮಯ್ಯ ಅವರ ಮನೆಯನ್ನ ಮ್ಯೂಸಿಯಂ ಮಾಡುವುದಾಗಿ ಘೋಷಣೆ ಮಾಡಿತ್ತು. ಅದರ ಫಲವಾಗಿ ಹಾಗೂ ಜನರಲ್ ತಿಮ್ಮಯ್ಯ ಹಾಗೂ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಫೋರಂ ಸಮಿತಿಯ ಪ್ರಯತ್ನದಿಂದ ಇಂದು ಈ ವಾರ್ ಮ್ಯೂಸಿಯಂ ಲೋಕಾರ್ಪಣೆಗೆ ಸಜ್ಜಾಗಿದೆ. ಮಾರ್ಚ್ ಒಳಗಾಗಿ ಈ ಮ್ಯೂಸಿಯಂ ಉದ್ಘಾಟನೆಗೊಳ್ಳಲಿದೆ. ಸುಮಾರು ವೆಪನ್ಸ್ ಬಂದಿದೆ, ಪೂನಾದಿಂದ ಬಂದಿದೆ, ಡೆಲ್ಲಿಯಿಂದ ಸ್ವಲ್ಪ ವೆಪನ್ಸ್ ಕಳಿಸಿದ್ದಾರೆ, ಮತ್ತು ಅವ್ರದ್ದು ಒಂದು ಸ್ಟ್ಯಾಚ್ಯು ಕೂಡ ಮಾಡಿದ್ದೀವಿ. ಮತ್ತು ಸುಮಾರು ಅವ್ರಿಗೆ ಸಂಬಂಧಪಟ್ಟಿರೋ ಅವ್ರ ಫ್ಯಾಮಿಲಿಯಿಂದ ಕೂಡ ಕೆಲವು ದಾಖಲೆಗಳು ಕೊಟ್ಟಿದ್ದಾರೆ. ಅವ್ರದ್ದು ಮೆಡಲ್ಸ್ ಇರ್ಬೋದು, ಆ ಥರ ಎಲ್ಲ ಸಂಗ್ರಹಣೆ ಮಾಡಿ ಈಗ ಈ ಹಂತಕ್ಕೆ ಬಂದಿದೆ. ಈಗ ಮಾರ್ಚ್ ಒಳಗಡೆ ಅದು ಯಾವ ಸ್ಥಿತಿಯಲ್ಲಿದೆ ಅದು ಆಲ್ಮೋಸ್ಟ್ 90% 95% ಕಂಪ್ಲೀಟ್ ಆಗಿದೆ. ಅದರ ರೀತಿ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಈ ವಾರ್ ಮ್ಯೂಸಿಯಂ ತಲೆ ಎತ್ತಿದ್ದು 1971ರ ಇಂಡೋ ಪಾಕ್ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಬೃಹತ್ ಟ್ಯಾಂಕರ್ ಇಲ್ಲಿ ರಾರಾಜಿಸುತ್ತದೆ. ಜೊತೆಗೆ 1965 ಹಾಗೂ 1971 ಯುದ್ಧದಲ್ಲಿ ಪಾಲ್ಗೊಂಡಿದ್ದಂತಹ ಮೆಗ್ ಯುದ್ಧ ವಿಮಾನ ಗಮನ ಸೆಳೆಯುತ್ತಿದೆ. ಇದರ ಪಕ್ಕದಲ್ಲಿ ಸ್ವಾತಂತ್ರ್ಯದ ನಂತರ ವೀರ ಮರಣವನ್ನಪ್ಪಿದ ಯೋಧರಿಗೆ ಗೌರವ ಸಲ್ಲಿಸಲು ಯುದ್ಧ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಪುತ್ರ ಏರ್ ಮಾರ್ಷಲ್ ಕಾರ್ಯಪ್ಪ ಸಹಾಯದಿಂದ ಇದು ನಿರ್ಮಾಣವಾಗಿದೆ. ಜನರಲ್ ತಿಮ್ಮಯ್ಯ ಅವರು ನೆಲೆಸಿದ್ದ ಮನೆಯೊಳಗೆ ಹೋದ್ರೆ ಅಲ್ಲಿ ಜನರಲ್ ತಿಮ್ಮಯ್ಯ ಅವರ ಹಳೆಯ ಫೋಟೋಗಳು, ಅವರು ಧರಿಸ್ತಾ ಇದ್ದ ಬಟ್ಟೆಗಳು, ಯುದ್ಧದಲ್ಲಿ ಬಳಕೆ ಮಾಡ್ತಾ ಇದ್ದ ಹಲವು ಬಂದೂಕು, ಹೀಗೆ 10 ಹಲವು ಯುದ್ಧ ಪರಿಕರಗಳನ್ನ ಇಡಲಾಗಿದೆ. ತಿಮ್ಮಯ್ಯ ಅವರು ನಿರ್ಮಾಣ ಮಾಡಿರುವ ಪುರಾತನ ಮನೆಯನ್ನ ಅದೇ ರೀತಿಯಲ್ಲಿ ಉಳಿಸಿಕೊಳ್ಳಲಾಗಿದೆ. ಸುಮಾರು 5 ಕೋಟಿ ವೆಚ್ಚದಲ್ಲಿ ಈ ವಾರ್ ಮ್ಯೂಸಿಯಂ ನಿರ್ಮಾಣ ಮಾಡಲಾಗಿದ್ದು, ನಿರ್ಮಾಣದ ಸಂದರ್ಭ ಭೂಸೇನಾ ಮುಖ್ಯಸ್ಥರಾದ ದಲ್ಭೀರ್ ಸಿಂಗ್ ಸುಹಾಗ್, ಬಿಪಿನ್ ರಾವತ್ ಸೇರಿದಂತೆ ಹಲವು ಸೇನಾಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಇದು ಈಗ ವಾರ್ ಮ್ಯೂಸಿಯಂ ಆಗಿ ಒಂದು ಉದ್ಘಾಟನೆಗೆ ರೆಡಿಯಾಗಿದೆ. ಇದು ನಮ್ಮ ಎಲ್ಲ ಕೊಡಗಿನ ಎಲ್ಲರಿಗೂ ಸಹ ಒಂದು ಹೆಮ್ಮೆಯ ವಿಷಯ ಆಗಿದೆ. ಆರ್ಮಿಯಲ್ಲಿ ಇರುವಂತಹ ಟ್ಯಾಂಕರ್ ಇರ್ಬೋದು, ಮತ್ತು ಆರ್ಮಿಗೆ ಸಂಬಂಧಪಟ್ಟಂತಹ ಆಯುಧಗಳಿರ್ಬೋದು, ಅವ್ರದ ವೆಪನ್ಸ್ಗಳಿರ್ಬೋದು, ಎಲ್ಲ ಸಹ ಇಲ್ಲಿ ಎಲ್ಲರ ಜನರಿಗೆ ಕಾಣುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಸಹ ಒಂದು ಖುಷಿಯಂತ ವಿಷಯ ಅಂತ ಆಗಿದೆ. ಒಟ್ಟಿನಲ್ಲಿ ಜನರಲ್ ತಿಮ್ಮಯ್ಯ ಅವರಿಗೆ ಸಂಬಂಧಿಸಿದಂತೆ ಹಾಗೂ ಭಾರತ ದೇಶದ ಮಿಲಿಟರಿಗೆ ಸಂಬಂಧಿಸಿದಂತೆ ಹಲವು ಮಾಹಿತಿಗಳು ಇಲ್ಲಿ ಲಭ್ಯವಾಗಲಿವೆ. ಭವಿಷ್ಯದಲ್ಲಿ ಮತ್ತಷ್ಟು ಯುವಕರು ಸೇನೆಗೆ ಸೇರಬೇಕೆಂಬ ಕನಸಿನಿಂದ ಈ ವಾರ್ ಮ್ಯೂಸಿಯಂ ಸ್ಥಾಪನೆಯಾಗಿರುವುದು ಯೋಧರ ನಾಡಿನ ಗೌರವವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ.